ನಮಸ್ಕಾರ. ರಾಯಸಮ್ ಭೀಮಸೇನ್ ರಾವ್ ಅನ್ನೋದು ಬೀಚಿಯವರ ಒಂದು ಹೆಸರು. ಆದರೆ ಅವರು ತಮ್ಮ ಪೂರ್ತಿ ಹೆಸರನ್ನು ಯಾವಾಗಲೂ ಉಲ್ಲೇಖ ಮಾಡ್ತಾ ಇರಲಿಲ್ಲ. ಬೀಚಿ ಅಂತ ಕರೆಸ್ಕೊಳ್ಳೋದಕ್ಕೆ ಅವರಿಗೆ ತುಂಬ ಆಸೆ ಇರ್ತಿತ್ತು. ಆದ್ದರಿಂದ ಅದನ್ನೇ ಅವರು ತಮ್ಮ ಕಾವ್ಯವನ್ನು ಹೆಸರನ್ನಾಗಿ ಅವರು ಮಾಡ್ಕೊಂಡ್ರು. ಇಂತಹ ಬೀಚಿಯವರು ಹಾಸ್ಯ ಸಾಹಿತ್ಯಕ್ಕೆ ಒಂದು ಹೊಸ ಆಯಾಮವನ್ನು ನೀಡಿರ್ತಕ್ಕಂಥವ್ರು. ಅವರ ಹಾಸ್ಯಗಳು ಒಂದು ರೀತಿಯ ಕಬ್ಬಿಣದ ಗುಂಡುಗಳಿದ್ದಾಗೆ, ಅದು ತಾಗುತ್ತೆ ಆದರೆ ಅದರ ಹಿಂದೆ ಒಂದು ಹಾಸ್ಯದ ಹೊನಲಿರುತ್ತೆ ಮತ್ತು ಒಂದು ಸಂದೇಶ ಇರುತ್ತೆ. ಅಂತಹ ಅತ್ಯುತ್ತಮವಾಗಿರ್ತಕ್ಕಂತಹ ಹಾಸ್ಯ ಬರಹದಲ್ಲಿ ಅವರು ಎತ್ತಿದ ಕೈ. ಇಂತಹ ಬೀಚಿಯವರು ಅನೇಕ ಪುಸ್ತಕಗಳನ್ನು, ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಅವರ ಕೃತಿಯ ನಾಯಕ ತಿಮ್ಮ. ಆದ್ದರಿಂದ ತಿಮ್ಮ ರಸಾಯನ, ಬೆಳ್ಳಿ ತಿಮ್ಮ 108 ಹೇಳಿದ, ತಿಮ್ಮಾಯಣ, ಹೀಗೆ ಅನೇಕ ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ. ಅವರು ಯಾವಾಗಲೂ ಹೇಳ್ತಾ ಇದ್ದರು, ನಾನು ಸಾಹಿತ್ಯ ಕ್ಷೇತ್ರಕ್ಕೆ ಬರೋದಕ್ಕೆ ಮುಖ್ಯ ಕಾರಣಕರ್ತರಾಗಿರ್ತಕ್ಕಂಥವರು ಆನಾಕ್ರು ಅವರು ಅಂತ. ಯಾಕೆಂದರೆ ಆನಾಕ್ರು ಅವರ ಸಂಧ್ಯಾರಾಗವನ್ನು ಓದಿ ಅವರು ಅದರಿಂದ ಸ್ಫೂರ್ತಿಯನ್ನು ಪಡೆದು, ನಾನು ಸಹ ಈ ರೀತಿಯ ಒಂದು ಕಾದಂಬರಿಯನ್ನು ಬರೀಬೇಕು, ಈ ರೀತಿ ಸಾಹಿತ್ಯದಲ್ಲಿ ತನ್ನನ್ನು ತೊಡಗಿಸ್ಕೋಬೇಕು ಅಂತಂದು ಅವರು ಮನಸ್ಸನ್ನು ಮಾಡಿದ್ದು, ಅದಕ್ಕೆ ಕಾರಣಕರ್ತವಾಗಿದ್ದಂಥದ್ದು ಈ ಆನಾಕ್ರು ಅವರ ಈ ಸಂಧ್ಯಾರಾಗ. ಹೀಗಾಗಿ ಆನಾಕ್ರು ಅವರ ಬಗ್ಗೆ ಅವರಿಗೆ ಸದಾಕಾಲ ಗೌರವ ಇತ್ತು. ಈ ಬೀಚಿಯವರು ತಾವು ಬರೆದಿರ್ತಕ್ಕ ಮೊದಲು ಪ್ರಕಟ ಆಗಿರ್ತಕ್ಕಂಥ ಒಂದು ಕಾದಂಬರಿ ಅಂತಂದರೆ ದಾಸಕೂಟ ಅಂತ. ಆ ದಾಸಕೂಟ ಪ್ರಕಟ ಆದಾಗ ಅದನ್ನು ಓದಿದ ಎಲ್ಲರೂ ಸಹ ಬೀಚಿಯವರ ಒಂದು ಸಾಹಿತ್ಯ ಶೈಲಿಯನ್ನು ಮೆಚ್ಚಿದರು. ಬಹಳ ಸೊಗಸಾಗಿ ಬರೆದಿದ್ದೀರಿ ಅಂತ ಬೆನ್ನು ತಟ್ಟಿದರು. ಅದು ಅವರಿಗೆ ಪ್ರೋತ್ಸಾಹವನ್ನು ನೀಡಿತು. ಹೀಗಾಗಿ ನಾಡಿನಾದ್ಯಂತ ಈ ಬೀಚಿಯವರ ಬರಹಗಳಿಗೆ, ಅವರ ಪುಸ್ತಕಗಳಿಗೆ ಬಹಳಷ್ಟು ಬೇಡಿಕೆ ಬಂತು. ಅವರು ಉತ್ತಮ ಸಾಹಿತಿಗಳಾಗಿ ನಮ್ಮ ಕನ್ನಡದ ಸಾಹಿತ್ಯ ಕ್ಷೇತ್ರವನ್ನು ಅವರು ಹೆಚ್ಚು ಹಿರಿಮೆಯನ್ನು ತಂದುಕೊಟ್ಟಂಥವರು ಬೀಚಿಯವರು. ಒಂದು ಸರಿ ಒಂದು ಪತ್ರಿಕೆಯವರು ಅವರ ಸಂದರ್ಶನಕ್ಕೋಸ್ಕರವಾಗಿ ಬಂದರು. ಆವಾಗ ಬೀಚಿಯವರು ಮನೆಯೊಳಗೆ ಕುಳಿತು ಏನೋ ಬರೀತಾಯಿದ್ರು. ಆ ಸಂದರ್ಭದಲ್ಲಿ ಪತ್ರಿಕೆಯವರು ಬಂದರು, ತಮ್ಮನ್ನು ನಾವು ಸಂದರ್ಶನ ಮಾಡಬೇಕು, ಒಂದು 10 ನಿಮಿಷ ನಮಗೆ ಅವಕಾಶ ಮಾಡಿಕೊಡಬೇಕು ಅಂತ. ಅದಕ್ಕೆ ಬೀಚಿಯವರು ಸಮ್ಮತಿಸಿದರು. ಆವಾಗ ಅವರು ಮಾತಾಡ್ತಾ ಅವರ ಸಾಹಿತ್ಯದ ಬಗ್ಗೆ ಮಾತಾಡಿದರು. ಆಮೇಲೆ ಅವರು ಏನೇನು ಬರೆದಿದ್ದಾರೆ, ಇನ್ನು ಮುಂದೆ ಬರೀತಕ್ಕಂತಹ ಕೃತಿಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡು, ನಿಮ್ಮ ಸಾಹಿತ್ಯ ಸೇವೆ ಬಹಳಷ್ಟು ಚೆನ್ನಾಗಿ ನಡೀತಾ ಇದೆ, ನಿಮ್ಮ ಸಾಹಿತ್ಯ ಸೇವೆಗೆ ನೀವು ಪ್ರೇರಕರಾಗಿರ್ತಕ್ಕಂಥ ಒಂದು ಸಂಗತಿ ಯಾವುದು ಅಂತ ಕೇಳಿದರು. ಅದನ್ನು ಕೇಳಿದ ತಕ್ಷಣ ಬೀಚಿಯವರು ಹೇಳಿದರು, ಸಾಹಿತ್ಯ ಸೇವೆ ಅಂದರೆ ಏನು ಅಂತ. ಅದನ್ನು ಕೇಳಿ ಆ ಸಂದರ್ಶಕರಿಗೆ ತಬ್ಬಿಬ್ಬಾಯಿತು. ಸಾಹಿತ್ಯ ಸೇವೆ ಅಂದರೆ ಏನು ಅಂತ ನನ್ನೇ ಕೇಳ್ತಾರಲ್ಲ ಅಂತ. ಅದಕ್ಕೆ ಹೇಳ್ತಾರೋವಾಗ ಬೀಚಿ, ಸಾಹಿತ್ಯ ಸೇವೆ ಅಂತಕ್ಕಂಥದ್ದು ಇಲ್ಲ, ನಾವು ಯಾರೂ ಸಾಹಿತ್ಯ ಸೇವೆಯನ್ನು ಮಾಡ್ತಾ ಇದ್ದಂಥವರಲ್ಲ. ಯಾಕೆ ಅಂದರೆ ನಮಗೆ ಇದೊಂದು ಚಟ, ಇದು ಒಂದು ನೆಶೆ ಹಾಕ್ತಕ್ಕಂಥವನಿಗೆ ನೆಶೆದ ಚಟ ಇರುತ್ತೆ, ಧೂಮಪಾನ ಮಾಡ್ತಕ್ಕಂಥವನಿಗೆ ಒಂದು ಚಟ ಇರುತ್ತೆ, ಹೀಗೆ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದೊಂದು ಚಟ ಇರುತ್ತೆ. ಅದೇ ರೀತಿ ಬರವಣಿಗೆ ಅಂತಕ್ಕಂಥದ್ದು ನನ್ನ ಚಟ, ಅದನ್ನು ನಾನು ಸಾಹಿತ್ಯ ಸೇವೆ ಅಂತ ಎಂದೂ ನಾನು ಅದನ್ನು ಪರಿಗಣಿಸಿಲ್ಲ. ಆದ್ದರಿಂದ ನನ್ನ ಚಟವನ್ನು ತೀರಿಸೋದಕ್ಕೋಸ್ಕರವಾಗಿ ನಾನು ಬರೀತೀನಿ. ಅದನ್ನು ಓದಿರ್ತಕ್ಕಂಥ ಸಹೃದಯರು ಅದನ್ನು ಮೆಚ್ಚುತ್ತಾರೆ ಅಷ್ಟೇ ಹೊರತಾಗಿ ಇದು ನನ್ನ ಸಾಹಿತ್ಯ ಸೇವೆ ಅಲ್ಲ ಅಂತಾರೆ. ಸಾಮಾನ್ಯವಾಗಿ ಯಾವುದೇ ಒಬ್ಬ ಸಾಹಿತಿ ತಾನು ಸಾಹಿತ್ಯ ಸೇವಕ ಅಂತ ಹೇಳ್ಕೊಳ್ಳೋದಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಉತ್ತರ ಇದು. ಈ ಸಾಹಿತ್ಯ ಸೇವೆ ಅನ್ನೋದು ಆ ಪದವೇ ಇಲ್ಲ, ಆ ಪದಕ್ಕೆ ಯಾವುದೇ ಒಂದು ಅರ್ಥ ಇಲ್ಲ ಅನ್ನುವ ಭಾವನೆ ಬೀಚಿಯವರದಾಗಿತ್ತು. ಯಾಕೆಂದರೆ ಈ ಸಾಹಿತ್ಯ ಅಂತಕ್ಕಂಥದ್ದು ಅದು ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಅಡಗಿರ್ತಕ್ಕಂತಹ ಕೆಲವು ವಿಚಾರಗಳನ್ನು ಅದನ್ನು ಹೊರಹಾಕ್ತಕ್ಕಂಥ ಒಂದು ಸಾಧನ ಅಂತ ಅವರು ತಿಳ್ಕೊಂಡಿದ್ದರು. ಹೀಗೆ ಬೀಚಿಯವರು ತಮ್ಮ ಹಾಸ್ಯ ಲೇಖನಗಳಿಂದ, ಅವರು ಬರೆದಿರ್ತಕ್ಕಂಥ ಬಯೋಗ್ರಫಿ ಅನ್ನೋದು ಅವರು ಒಂದು ಕೃತಿಯದು, ಅದರಲ್ಲಿ ತಮ್ಮ ಆತ್ಮಚರಿತ್ರೆಯ ಬಗ್ಗೆ ಕೆಲವು ಅಂಶಗಳನ್ನು ಹೇಳ್ತಾ ಆ ಬಯೋಗ್ರಫಿಯಲ್ಲಿ ಈ ಪ್ರಸಂಗವನ್ನು ಅವರು ತೋಡ್ಕೊಂಡಿದ್ದಾರೆ. ಮತ್ತು ಸಾಹಿತ್ಯ ಸೇವೆ ಅಂತಕ್ಕಂಥ ವ್ಯಕ್ತಿ ಯಾರು ಹೇಳ್ಕೊಂಡು ಓಡಾಡ್ತಾರೆ ಅಂಥ ವ್ಯಕ್ತಿಗೆ ಯೋಚನೆ ಮಾಡಬೇಕು ಹೇಳಬೇಕಾದ್ರೆ ಹಾಗೆ ಅವರ ಒಂದು ಉತ್ತರ ಇತ್ತು.
ಆ ಉತ್ತರ ನಿಜವಾಗಲೂ ಸಹ ಅವರು ಹೇಳಿದ ಹಾಗೆ ಅದು ಒಬ್ಬ ವ್ಯಕ್ತಿಯ ಸಂವೇದನಾಶೀಲತೆಯನ್ನು ತೋರಿಸ್ತಕ್ಕಂತಹ ಮತ್ತು ಅವರು ಬರೀಬೇಕು ಅಂತಕ್ಕಂಥ ತುಡಿತವನ್ನು ಅದು ತೋರಿಸ್ತಕ್ಕಂಥ ಒಂದು ಮಾಧ್ಯಮವೇ ಹೊರತು ಅದು ಸೇವೆ ಅಂತಕ್ಕಂಥದ್ದು ಆಗಲ್ಲ ಅನ್ನೋದು ಅವರ ಒಂದು ಭಾವನೆಯಾಗಿತ್ತು. ಇಂತಹ ಅಪೂರ್ವವಾಗಿರ್ತಕ್ಕಂಥ ಕೆಲವು ಅಂಶಗಳನ್ನು ನಮಗೆ ತೆರೆದಿಟ್ಟಂತಹ ಬಿ ಜಿಯವರು ನಿತ್ಯ ಸ್ಮರಣೀಯರಾಗಿದ್ದಾರೆ. ನಮಸ್ಕಾರ.